ನಿಮ್ಮನ್ನ ಕೇಳ್ತಿರೋದು. ಮಾತಾಡಿ ಮಹಾಮಹಿಮರೆ, ಯಾಕೇನು ಮಾತಾಡ್ತಾ ಇಲ್ಲ? ಚಂದ್ರಬಲ್ ಚಂದ್ರಬಲ್ ಯಾವತ್ತು ಆಗದೆ ಇರೋದನ್ನ ನೀವು ಕಲಿಸ್ತಾ ಇದ್ದೀರ. ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಬೈಕೆ ಸರಿ ಇರಬಹುದು, ಆದರೆ ಅದು ನನ್ನ ಪಾಲಿಗಲ್ಲ. ನಾನು ಯಾವತ್ತೂ ಮದುವೆ ಆಗೋದಿಲ್ಲ. ಮಹಾಮಹಿಮರೆ, ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಭಾವನೆ ಹುಟ್ಟೇ ಇಲ್ವಾ? ಹಾಗಿದ್ರೆ ಈ ಪ್ರಪಂಚದಲ್ಲಿರೋ ಎಲ್ಲ ಜೀವಿಗಳನ್ನ ಒಂದೇ ದೃಷ್ಟಿಯಲ್ಲಿ ನೋಡ್ತೀನಿ ಚಂದ್ರವಲ್ಲಿ. ಇಲ್ಲಿರೋ ಈ ಸಸ್ಯಗಳ ಮೇಲೆ ನನಗೆ ಯಾವ ಭಾವನೆ ಇದೆಯೋ ಅದೇ ಭಾವನೆ ಚಾಮರನ ಮೇಲೂ ಇದೆ, ನಿಮ್ಮ ಮೇಲೂ ಇದೆ, ಇಲ್ಲಿರೋ ಪ್ರತಿಯೊಬ್ಬರ ಮೇಲೂ ಇದೆ. ಎಲ್ಲರನ್ನ ಪ್ರೀತಿಯಿಂದ ಕಾಣ್ತೀನಿ. ಅದ್ಮೇಲೆ ನನ್ನ ಕೋರಿಕೆ ಈಡೇರ್ಸೋಕ್ಕಾಗೋದಿಲ್ವಾ? ನಾನು ಸನ್ಯಾಸ ಧರ್ಮವನ್ನು ಸ್ವೀಕರಿಸಿ ಆ ಹಾದಿಯಲ್ಲಿ ನಡೀತಾ ಇರೋನು. ಆದ್ರೇನಾಯ್ತು, ಮದುವೆ ಆದ ಮಾತ್ರಕ್ಕೆ ಅದಕ್ಕೇನು ತೊಂದರೆ ಆಗೋದಿಲ್ಲ ಅಲ್ವಾ? ತೊಂದರೆ ಬರದೇ ಇರೋ ಹಾಗೆ ನಾನು ಇರ್ತೀನಿ. ಸನ್ಯಾಸವನ್ನು ನನ್ನ ಧರ್ಮವಾಗಿ ಸ್ವೀಕರಿಸಿ ಆಗಿದೆ. ಮನಸ್ಸಿಗೆ ತೋಚದ ಹಾಗೆ ನಡೆಯೋದಲ್ಲ ಸನ್ಯಾಸ ಧರ್ಮ. ಸನ್ಯಾಸ ಅಂದರೆ ಏನು ಗೊತ್ತಾ? ಸತ್ಯದ ಹಾದಿಲಿ ಸದಾ ನಡೆಯೋದೇ ಸನ್ಯಾಸಿಯ ಪರಮ ಧರ್ಮ. ದ್ವೇಷಭಾವವನ್ನು ತೊರೆದು ಎಲ್ಲರನ್ನ ಪ್ರೀತಿಸ್ತಾ ಸಾಗಬೇಕು. ಎಲ್ಲರನ್ನ ತನ್ನೋರು ಅಂತ ಸ್ವೀಕರಿಸ್ತಾ ಯಾವುದಕ್ಕೂ ಅಂಟ್ಕೊಳ್ಳದೆ ಮುಂದೆ ಹೋಗಬೇಕು. ಅದನ್ನು ಮದುವೆ ಆದಮೇಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಇಲ್ಲ ಚಂದ್ರವಲ್ಲಿ, ಸನ್ಯಾಸಿಯಾದವನು ಯಾವುದೇ ಲೌಕಿಕ ಬಂಧನಕ್ಕೆ ಒಳಗಾಗೋದಿಲ್ಲ. ಎಲ್ಲ ಥರದ ರಾಗದ್ವೇಷಗಳಿಂದ ಮುಕ್ತನಾಗಿ ಅವನು ನಡೀಲೇಬೇಕು. ಹಾಗಂತ ಮದುವೆ ಆದವನು ಇದನ್ನೆಲ್ಲ ಸಾಧಿಸೋದಕ್ಕೆ ಆಗೋದಿಲ್ವಾ ಅಂತ ನೀನು ಪ್ರಶ್ನೆ ಮಾಡ್ತಿದ್ದೆ. ಅದು ಗೃಹಸ್ಥಾಶ್ರಮದ ಹಾದಿ. ಆ ಹಾದಿಯನ್ನು ಆಯ್ಕೆ ಮಾಡಿಕೊಂಡು ಭಗವಂತನನ್ನು ಕಂಡುಕೊಂಡ ಬಹಳಷ್ಟು ಜನ ಯೋಗಿಗಳಿದ್ದಾರೆ. ಅದೆಲ್ಲ ಅವರ ವೈಯಕ್ತಿಕ ಆಯ್ಕೆ. ಅವರವರ ಜನ್ಮದ ಕರ್ಮ ಫಲಗಳು ಕೂಡ ಅದರಲ್ಲಿ ಪಾತ್ರ ವಹಿಸ್ತವೆ. ಇದರಲ್ಲಿ ಯಾವುದನ್ನು ಸರಿ ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಚಾರುಲತ ರಾಣಿ ಎದ್ರಿಕೊಂಡು ಎದ್ರಿಕೊಂಡು ನಮ್ ತನನೇ ಕಳೆದೋಗಿತ್ತು ಕಣ. ಈಗ ಮತ್ತೆ ನಮ್ಮ ಅರಸರ ಆಡಳಿತ ಬಂದಿದೆಯಲ್ಲ, ನಮ್ಗೆ ಅದೇ ಸಂತೋಷ. ರಾಣಿಯವ್ರ ಆಡಳಿತ ಆದ್ರೂ ಪರವಾಗಿಲ್ಲ, ಯಾಕೇಳಿ ಅವ್ರು ಬದಲಾಗಿದಾರಲ್ಲ, ಅದಕ್ಕೆ ಸಮಸ್ಯೆ ಇಲ್ಲ. ಅದು ನಿಜ ಕಣ. ಸರಿ ನಡೀರಿ ನಡೀರಿ, ದರ್ಬಾರ್ ನೋಡೋಣ ಅದಂಗೈತೆ ಅಂತ. ಭೈರವೀಪುರದ ಮಲ್ಲಿಕಾರ್ಜುನ ಅರಸರಿಗೆ, ಭೈರವೀಪುರದ ಮಲ್ಲಿಕಾರ್ಜುನ ಅರಸರಿಗೆ, ಭೈರವೀಪುರದ ಮಲ್ಲಿಕಾರ್ಜುನ ಅರಸರಿಗೆ. ನೋಡಿ, ಇನ್ನು ಮುಂದೆ ನೀವೆಲ್ಲ ನಿರ್ಭಯವಾಗಿ ರಾಜ್ಯದಲ್ಲಿ ವಾಸ ಮಾಡ್ಬೋದು. ಮತ್ತೆ ನೀವು ಸಂಸಾರದ ಜೊತೆಗೆ ನಗನಗ್ತಾ ನಿಮ್ಮ ಜೀವನ ಕಳೆದಿದೆ, ಅದೇ ನನ್ನ ಆಸೆ. ನೋಡಿ, ನಿಮ್ಗಿನ್ಮೇಲೆ ಯಾರ ಭಯವೂ ಬೇಡ. ಇಷ್ಟು ದಿವಸ ಅಮ್ಮ ಮಗ ಗಂಡ ಹೆಂಡತಿ ಜೊತೆಯಲ್ಲಿರೋದು ಕಷ್ಟವಾಗಿತ್ತು, ಇನ್ಮೇಲೆ
ಅದೆಲ್ಲ ನಿರಾಳವಾಗಿದೆ. ಶಾಂತಿ ಅನ್ನೋದು ನಮ್ಮ ರಾಜ್ಯದಲ್ಲಿ ನೆಲೆಸಬೇಕು. ಅದಕ್ಕೆ ಸಿದ್ಧಲಿಂಗ ಬುದ್ಧಿಗಳು ತೋರಿಸಿದ ದಾರಿಯಲ್ಲಿ ನಾವು ಸದಾ ನಡೀಬೇಕು. ಕಾಯಕ ಧರ್ಮನ ಎಲ್ಲರೂ ಪಾಲಿಸೋಣ. ಮತ್ತೆ ಹೊಸ ರಾಜ್ಯ ಕಟ್ಟೋಕೆ ನಾನು ನಿಮ್ಮ ಜೊತೆ ದುಡಿತೀನಿ. ನಮ್ಮ ಮಕ್ಕಳು ಸಹ ನಮ್ಮೆಲ್ಲರ ಜೊತೆ ಕೈ ಜೋಡಿಸಿ ನಮಗೆ ಸಹಕರಿಸ್ತಾರೆ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ. ಸಿದ್ಧಲಿಂಗ ಬುದ್ಧಿಯವರಿಗೆ, ಸಿದ್ಧಲಿಂಗ ಬುದ್ಧಿಯವರಿಗೆ. ಬುದ್ಧಿಯವರೇ, ನಿಮ್ ಜೊತೆ ನಾವು ಬರ್ತೀವಿ. ಬುದ್ಧಿಗಳೇ, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನಮಗಿಲ್ಲ. ಬುದ್ಧಿ, ನೀವೆಲ್ಲಿರ್ತೀರೋ ನಾವು ಅಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನೀವಿಲ್ಲದೆ ಇರೋ ಜಾಗದಲ್ಲಿ ನಮಗಿರೋದಕ್ಕೆ ಮನಸ್ಸಿಲ್ಲ ಬುದ್ಧಿ. ನೋಡಿ, ನೀವು ಇಲ್ಲೇ ಇದ್ದು ಸಾಧಿಸಬೇಕಾಗಿರೋದು ಬಹಳಷ್ಟಿದೆ. ನಿಮ್ಮ ರಾಜ್ಯವನ್ನು ಉದ್ಧಾರ ಮಾಡಬೇಕಾಗಿದೆ. ನಮ್ಮ ಜೊತೆ ಬರೋದ್ರಿಂದ ನಿಮ್ಮ ಕರ್ತವ್ಯ ಸಾಧನೆ ಆಗೋದಿಲ್ಲ. ನಿಮ್ಮ ಜೊತೆಗಿದ್ರೆ ನಮಗದೇ ಪುಣ್ಯದ ಕೆಲಸ ಬುದ್ಧಿ. ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಕರ್ತವ್ಯ ಅಂತ ಇರುತ್ತೆ. ಏನು ಘಮ ಘಮ ಅಂತ ಬರ್ತಾ ಇದೆಯೋ? ನಾವು ಹೋದಲ್ಲೆಲ್ಲ ಇದೇ ತರ ಭರ್ಜರಿ ಭೋಜನ ಹಾಕ್ತಾ ಇದ್ರೆ ಹೊಟ್ಟೆ ಕರಗಿಸೋದೆ ಕಷ್ಟ ಆಗುತ್ತಲ್ಲೋ. ಅಯ್ಯೋ ಚಾಮರ ಸ್ವಾಮಿಗಳೇ, ಅದಕ್ಕೆ ಹೇಳೋದು ಹೊಟ್ಟೆ ತುಂಬುವಷ್ಟು ತಿನ್ನಬಾರದು ಅಂತ. ಹೌದೌದು, ಯಾವಾಗ್ಲೂ ಅರ್ಧ ಹೊಟ್ಟೆನೆ ತಿನ್ಬೇಕಂತೆ ಚಾಮರ ಸ್ವಾಮಿಗಳೇ. ಅದೇನೋ ನಿಜ ಕಣೋ, ನಿನ್ ತರನೇ ಅರ್ಧನೇ ತಿಂದಿದ್ರೆ ನಿನ್ ತರನೇ ಅರ್ಧಂಬರ್ಧ ಇರ್ತಿದ್ದೆ. ಶರಣು, ಶರಣು ಅಂದ ಹಾಗೆ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ಭೀಮನಹಳ್ಳಿಯಿಂದ ಬಂದಿದ್ದೀವಿ. ಇಲ್ಲಿ ಸಿದ್ಧಲಿಂಗ ಬುದ್ಧಿಗಳಿದ್ದಾರೆ ಅಂತ ಗೊತ್ತಾಯ್ತು. ಅವ್ರನ್ನ ನೋಡ್ಬೇಕಿತ್ತು. ಹೌದಾ, ಏನ್ ಕೆಲಸ ಆಗ್ಬೇಕಿತ್ತು? ಅವರನ್ನ ನೋಡಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕಾಗಿತ್ತು. ಹೌದಾ, ಸರಿ ಸರಿ ಬನ್ನಿ. ಬುದ್ಧಿ, ಬುದ್ಧಿ ಹೇಳು. ಕಾಮರ, ಇವರು ತಮ್ಮನ್ನ ಕಾಣಬೇಕಿತ್ತಂತೆ. ಶರಣು ಬುದ್ಧಿ, ಶರಣು ನಾವಿಲ್ಲೇ ಭೀಮನಹಳ್ಳಿಯಿಂದ ಬಂದಿದ್ದೀವಿ. ನಮ್ಮ ಊರಲ್ಲಿ ಒಬ್ಬ ವ್ಯಕ್ತಿಯಿಂದ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ನೀವು ಪರಿಹಾರ ಕೊಡ್ತೀರಾ ಅಂತ ನಂಬಿಕೆಯಿಂದ ಬಂದಿದ್ದೀವಿ. ಏನಾಗ್ತಿದೆ ಅಂತ ಹೇಳಿ. ಚಕ್ರೇಶ್ವರ ಅಂತ ಇದ್ದಾರೆ, ಅವರು ನಾಸ್ತಿಕವಾದವನ್ನ ಜನರ ತಲೆಯಲ್ಲಿ ತುಂಬುತ್ತಾ ಇದ್ದಾರೆ. ಇದರಿಂದ ಯಾರು ಊರಲ್ಲಿ ಪೂಜೆ ಪುನಸ್ಕಾರ ಏನು ಮಾಡ್ತಾ ಇಲ್ಲ. ಯಾಗ ಯಜ್ಞಗಳು ಕೂಡ ನಡೀತಿಲ್ಲ ಬುದ್ಧಿ. ಅದೋಗ್ಲಿ ಮನೆಗಳಲ್ಲಿ ದೀಪ ಹಚ್ಚೋದನ್ನ ನಿಲ್ಲಿಸಿದ್ದಾರೆ. ಹೀಗೆ ಆದ್ರೆ ನಮ್ಮ ಧರ್ಮ ನಾಶ ಆಗ್ಬಿಡ್ತೇನೋ ಅಂತ ಆತಂಕ ಕಾಡ್ತಾ ಇದೆ ಬುದ್ಧಿ. ಬಹಳ ಗಂಭೀರವಾದ ಸಮಸ್ಯೆನೇ ಇದೆ. ನಾವು ಬೇರೆ ಬೇರೆ ರೀತಿಯಲ್ಲಿ ಜನಗಳಿಗೆ ಹೇಳೋದಕ್ಕೆ ಪ್ರಯತ್ನ ಪಟ್ವಿ. ಆದ್ರೂ ಯಾಕೋ ಆ ಚಕ್ರೇಶ್ವರ ಹೇಳ್ತಾ ಇರೋ ನಾಸ್ತಿಕವಾದನೆ ಜನಗಳಿಗೆ ತುಂಬಾ ಖುಷಿ ಕೊಡ್ತಾ ಇದೆ ಅನ್ಸುತ್ತೆ ಬುದ್ಧಿ. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇದೆ. ನಿಮ್ಮಿಂದ ಮಾತ್ರ ಈ ಸಮಸ್ಯೆನ ಬಗೆಹರಿಸ್ಬೋದು ಅಂತ ತುಂಬಾ ಜನ ಹೇಳಿದ್ರು ಬುದ್ಧಿ. ಅದಕ್ಕೆ ತಮ್ಮ ಸಲಹೆ ಪಡೆಯೋಣ ಅಂತ ಇಲ್ಲಿ ಬಂದ್ವಿ. ಆಗಲಿ, ನೋಡೋಣ. ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನಿನ್ಗೆ ನನ್ನ ಕಷ್ಟ ಗೊತ್ತಲ್ವಾ? ಸದ್ಯಕ್ಕಂತೂ
ನಿನಗೆ ಈ ಥರನೇ ಪೂಜೆ ಮಾಡೋಕ್ಕಾಗೋದು. ನಮ್ಮಪ್ಪ ಬದಲಾಗೋ ತನಕ ಇಷ್ಟೇ ಪೂಜೆನ ಭಕ್ತಿಯಿಂದ ಮಾಡ್ತೀನಿ. ನೀನು ಸ್ವೀಕರಿಸ್ಬೇಕು. ನನಗೆ ಸನ್ಯಾಸಿ ಆಗಬೇಕು ಅಂತ ತುಂಬ ಆಸೆ ಶಿವ. ಆದರೆ ಅಮ್ಮನ ಒಪ್ಪಿಸಿದ್ರು ಅಪ್ಪನ ಒಪ್ಪಿಸೋದು ಹೇಗೆ? ನೀನೆ ನಂಗೆ ದಾರಿ ತೋರಿಸ್ಬೇಕು. ಸುಶೀಲಾ, ಏಕೋ ಈ ಮುಖದಲ್ಲಿ ವಿಷಾದವೇ ತುಂಬಿರುವಂತಿದೆಯಲ್ಲ ದೇವಿ. ಅಲ್ಲಿ ನೋಡಿ, ನಿಮ್ಮ ಮತ್ತೊಬ್ಬ ಪರಮ ಭಕ್ತೆ, ಆದರೆ ಅವಳ ಪಾಡನ್ನು ನೋಡಿ ನನಗೆ ಬೇಸರವಾಗುತ್ತಿದೆ ಸ್ವಾಮಿ. ದೇವಿ, ಜಗತ್ತಿನ ಜನರಲ್ಲಿ ನಾನಾ ರೂಪ ನಾನಾ ವೇಷಗಳು ಎಂದ ಮೇಲೆ ಭಕ್ತಿಯ ರೂಪವು ಭಿನ್ನವೇ ಆಗಿರಬೇಕಲ್ಲವೇ? ಅದೇ ನಿಜ ಸ್ವಾಮಿ. ಆದರೆ ಪಾಪ ಅಪ್ಪನ ಭಯದಲ್ಲಿ ಅದಿಷ್ಟೇ ಪುಟ್ಟ ಜಾಗದಲ್ಲಿ ಭಕ್ತಿಯನ್ನು ಕಂಡುಕೊಳ್ಳುತ್ತಿದ್ದಾಳೆ. ದೇವಿ, ನಮ್ಮ ಸಿದ್ಧಲಿಂಗನು ಅಲ್ಲಿಯೇ ಇದ್ದಾನೆ ಎನ್ನುವುದನ್ನು ಮರೆಯಬೇಡ. ಆತನಿದ್ದಲ್ಲಿ ಕತ್ತಲೆ ಕಳೆಯುತ್ತದೆ ಎಂದ ಮೇಲೆ ಅವಳ ಭಕ್ತಿಯಲ್ಲಿಯೂ ಬೆಳಕು ಕಾಣಬಹುದಲ್ಲವೇ? ಅದೇನು ಕಾಣಬಹುದು ಸ್ವಾಮಿ, ಆದರೆ ಅವಳ ಅಪ್ಪನ ಕೆಟ್ಟ ವಾದಕ್ಕೆ ಏನು ಮಾಡುವುದು? ಚಕ್ರೇಶ್ವರ ತಾನಂದುಕೊಂಡಂತೆಯೇ ಜಗತ್ತು ಇದೆ ಎಂದುಕೊಂಡಿದ್ದಾನೆ. ಆದರೆ ಅಲೌಕಿಕ ಶಕ್ತಿಯನ್ನು ಕಾಣಲು ಒಳಗಣ್ಣು ಬೇಕು ಎನ್ನುವ ಅರಿವು ಆತನಿಗಿಲ್ಲ. ಆ ಒಳಗಣ್ಣು ತೆರೆಯುವವರೆಗೂ ಇಷ್ಟೇ ಕತೆ. ಆ ಒಳಗಣ್ಣು ತೆರೆಯುವುದಾದರೂ ಹೇಗೆ ಸ್ವಾಮಿ? ಆ ಕುತೂಹಲ ನನಗೂ ಇದೆ ದೇವಿ. ಚಿಂತಿಸಬೇಡಿ, ನಮ್ಮ ಸಿದ್ಧಲಿಂಗ ಅಲ್ಲಿಯೇ ಇದ್ದಾನೆ. ಮುಂದೇನಾಗುತ್ತದೆ ಎನ್ನುವುದನ್ನು ನಾವು ಇಲ್ಲಿಯೇ ಕೂತು ನಿಶ್ಚಿಂತರಾಗಿ ನೋಡೋಣ. ಆದರೂ ಪಾಪ ದೂರದಿಂದ ಬಂದಿದ್ದೀರಾ? ಎಲ್ಲಿಂದ ನಡ್ಕೊಂಡು ಬಂದಿದ್ದೀರೋ ಏನೋ. ಇವತ್ತು ಇಲ್ಲೇ ಉಳ್ಕೊಂಡು ನಾಳೆಗೆ ಹೊರಟುಬಿಡಿ. ನೋಡಿ, ನಮ್ಮ ಕೆಲಸ ಮುಗಿದ್ಮೇಲೆ ನಾವು ಹೊರಡ್ತೀವಿ. ಇದೇನು ನಮ್ಮ ಬುದ್ಧಿಗಳ ಹತ್ರ ಹೀಗೆ ಮಾತಾಡ್ತಾ ಇದ್ದೀರಲ್ಲ? ನನ್ನನ್ನು ನೋಡಿದ್ರೆ ನಿಮಗೆ ಕೆಟ್ಟ ಮನುಷ್ಯ ಅನ್ನಿಸ್ಬಹುದು, ಅದಕ್ಕೆ ನಾನು ಹೊಣೆ ಅಲ್ಲ. ಈ ಪ್ರಪಂಚದಲ್ಲಿ ಕೆಟ್ಟವರು ಅಂತ ಯಾರೂ ಇರೋದಿಲ್ಲ. ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಕೆಟ್ಟತನ ಬೆಳ್ಕೊಂಡಿರುತ್ತೆ ಅಷ್ಟೇ. ಹಾಗಂತ ವ್ಯಕ್ತಿನೇ ಕೆಟ್ಟವನು ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ನಿಮಗೆ ಒಳ್ಳೇದಾಗಲ್ಲ. ನನಗೆ ನಿಮ್ಮಂಥ ಸ್ವಾಮಿಗಳ ಆಶೀರ್ವಾದ ಬೇಕಾಗಿಲ್ಲ. ಹಾಗೆಯೇ ಚೆನ್ನಾಗಿದ್ದೀನಿ. ಜಗತ್ತಿಗೆ ಒಳಿತಾಗುವುದು ನಿಮ್ಮಿಂದ ಅಂತ ತೋರ್ಕೊಳ್ಬೇಕಾದ ಅವಶ್ಯಕತೆ ನನಗಿಲ್ಲ. ನಮ್ಮ ಒಳ್ಳೆಯದು ನಮ್ಮ ಕೈಯಲ್ಲೇ ಇದೆ. ನಿಮ್ಮಿಂದ ಕಲಿಯುವ ಅವಶ್ಯಕತೆ ಇಲ್ಲ. ಇವತ್ತು ನಿಮಗಿರೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಾಳೆ ಇಲ್ಲಿಂದ ಹೋಗ್ತಾ ಇರಬೇಕು. ಏ ಶಂಕರ ಯಜಮಾನ್ರೆ, ಅವ್ರಿಗೇನಾಗಬೇಕು ಆ ವ್ಯವಸ್ಥೆ ಮಾಡು. ಸರಿ ಯಜಮಾನ್ರೆ. We'll be right back.
ಏನಿದು ಅನ್ನೋದಕ್ಕೆ ಮುಂದೆ ಉತ್ತರ ಸಿಗುತ್ತೆ ಶಂಭುರಿಂದ. ಶಿವಲಿಂಗನ ಇಟ್ಟು ಬರ್ಲಿಲ್ವಾ? ಇಲ್ಲ ಅಮ್ಮ, ಆ ಶಿವನೇ ನನ್ನ ಹತ್ರ ಬಂದು ಕಾಪಾಡ್ದಾಗಾಯ್ತು. ಅಪ್ಪ ನೋಡಿದ್ರೆ ಬೈತಾರೆ ಅಂತ ಗೊತ್ತಿದ್ರು, ಯಾಕಮ್ಮ ಶಿವಲಿಂಗನ ಇಟ್ಟು ಬರ್ಲಿಲ್ಲ? ಆ ಶಿವ ನನ್ನ ಕಾಪಾಡ್ದ, ನನ್ನ ಶಿವನ ಜೋಪಾನ ಮಾಡ್ತೀನಿ. ಏನಾಯ್ತು ನಿನ್ಗೆ? ಅಮ್ಮ ನಿಂಗೆ ಗೊತ್ತಾ, ನಮ್ಮ ಹಳ್ಳಿಗೆ ಸಿದ್ಲಿಂಗ ಬುದ್ಧಿಗಳು ಬಂದಿದ್ದಾರೆ. ಯಾರವರು? ನಿಂಗೆ ಗೊತ್ತಿಲ್ವಾ, ಅವ್ರು ತುಂಬಾ ದೊಡ್ಡ ಸನ್ಯಾಸಿಗಳು, ಪರಶಿವನ ಭಕ್ತರು, ಏನೇನೋ ಪವಾಡ ಮಾಡಿರೋ ದೈವಾಂಶ ಸಂಭೂತರು. ಸರಿ, ಅವ್ರು ಬಂದ್ರೆ ಏನಾಯ್ತೀಗ? ಅವ್ರೇ ನನ್ನ ಕಾಪಾಡಿದ್ರು ಅಮ್ಮ. ಕಾಪಾಡಿದ್ರು ಅಂದ್ರೆ? ಅಪ್ಪ ಹೇಳಿದ್ಮೇಲೆ ನಾನು ಶಿವಲಿಂಗನ ಇಡಕ್ ಹೋಗಿದ್ದೆ. ಆಗ ನನಗೆ ಬದುಕೋ ಆಸೆನೆ ಇರ್ಲಿಲ್ಲ. ಅಯ್ಯೋ ಕಂದ, ಏನಮ್ಮ ಹೇಳ್ತಾ ಇದೀಯ ನೀನು? ಜಟಾಟವೇ ಕಲಜ್ಜಲ ಪ್ರವಾಹ ಪಾವಿತ ಸ್ಥಳೆ ಕಲೇವಲಂಬ್ಯ ಲಂಬೆ ತಾಂಬುಜಂಗ ತುಂಗ ಮಾಲಿಕಾಂಡ ಮಡ್ಡ ಮಡ್ಡ ಮಣ್ಣಿನಾಥ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನಃ ಶಿವ ಶಿವಂ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಝರಿ ವಿಲೋಲ ವೀಚ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗ ಧಗ ಜ್ವಲಲ್ಲಲಾಟ ಪಟ್ಟ ಪಾವಕ ಕಿಶೋರ ಚಂದ್ರಶೇಖರೆ ರತಿ ಪ್ರತಿಕ್ಷಣ ಮಮ. ಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರದ್ದಿಗಂತ ಸಂತತಿ ಪ್ರಮೋದ ಮಾನ ಮಾನಸೇ ಕೃಪಾ ಕಟಾಕ್ಷ ತೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿತ್ ಗಂಬರೆ ಮನೋ ವಿನೋದ ಮೇತು ವಸ್ತುನಿ ಜಟಾಭುಜಂಗ ಪಿಂಗಲ ಸ್ಫುರತ್ಪಣ ಮಣಿಪ್ರಭ ಕದಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ವಧೂಮುಖಿ ಮದಾಂಧ ಸಿಂಧುರ ಸ್ಫುರತ್ವ ಗುತ್ತರಿಯ ಮೇದುರೆ ಮನೋ. ಏನ್ ಮಾಡ್ತಿದ್ದೀರಾ? ಸ್ವಲ್ಪ ಮೌನವಾಗಿರ್ತೀರ, ಇಷ್ಟ ನಿಮ್ಗೆ ಪೂಜೆ ನಡೀತಿದೆ. ಸಹಸ್ರಲೋಚನ ಪ್ರವೃತ್ತ ಶೇಷಲೇಖ ಶೇಖರ ಪ್ರಸೂನ ಧೂಲಿ ಧೋರಣಿ ಬಿದೂಸರಾಂಗ್ರಿ ಪೀಠ ಭೂಜಂಗ ರಾಜಮಾಲಯಾ ನಿವತ್ತ ಜಾಟ ಜೂಟಕ ಶ್ರಿಯೈ ಚಿರಾಯ ಜಾಯತಾಂ ಚಕೋರ ಬಂಧು ಶೇಖರ. ಅಯ್ಯೋ ನೀವು ಎಲ್ಲಿದ್ದೀರಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾರೆ ಹೆಂಗೆ? ಇದು ಚಕ್ರೇಶ್ವರ ಅವ್ರ ಮನೆ, ಇಲ್ಲಿ ಈ ರೀತಿ ಪೂಜೆ ಎಲ್ಲ ಮಾಡೋಗಿಲ್ಲ. ನೋಡಿ, ಇದು ನಮ್ಮ ದಿನನಿತ್ಯದ ಕೆಲಸ, ನಾವ್ ಯಾಕೆ ಮಾಡಬಾರ್ದಿದ್ನ? ಇಲ್ಲಿ ಯಾವ ದೇವ್ರ ವಿಗ್ರಹವನ್ನು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಪೂಜೆ ಮಾಡೋಗಿದ್ರೆ ಹೊರಗಡೆ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಇನ್ ಸ್ವಲ್ಪ ಹೊತ್ತಲ್ಲಿ ಪೂಜೆ ಮುಗ್ದೋಗುತ್ತೆ, ತೊಂದರೆ ಕೊಡಬೇಡಿ. ಅವೆಲ್ಲ ಆಗಲ್ಲ, ಮೊದ್ಲು ಈ ಪೂಜಾ ಸಾಮಗ್ರಿಗಳನ್ನ ಎತ್ತು ಆಚರಿಸೋದೇ ಸರೋಗುತ್ತೆ. ಬರೋ ಬಿಡ್ರಿ, ಬಿಡ್ರಿ, ನೀವು ಬಿಡ್ರಿ, ನಮ್ಮ ಶಂಕ ಏನ್ ನಡೀತಾ ಇದೆ ಇಲ್ಲಿ ನೋಡಿ? ಯಜಮಾನ್ರ ಎಷ್ಟು ಹೇಳಿದ್ರು ಕೇಳಿದ್ರೆ ಪೂಜೆ ಮಾಡ್ತಿದ್ದಾರೆ.